ಫಿಡಿಲಿಟಸ್ ಗ್ಯಾಲರಿ ಪ್ರಸ್ತುತಪಡಿಸುತ್ತಿರುವ ಮಲೆನಾಡಿನ ಮುಖಗಳು. ಹಿರಿಯ ಶಿಲ್ಪಿ ಶ್ರೀ ಹೆಚ್.ಎನ್. ಕೃಷ್ಣಮೂರ್ತಿಯವರ ಶಿಲ್ಪ ಕಲಾಕೃತಿಗಳ ಪ್ರದರ್ಶನ ದಿನಾಂಕ 2020 ಆಗಸ್ಟ್ 1 ಶನಿವಾರದಿಂದ 20 ಆಗಸ್ಟ್ ಗುರುವಾರದವರೆಗೆ. ದರಗು ಅಥವಾ ತಲೆಗೆರೆ ಹೊತ್ತುಕೊಳ್ಳುತ್ತಿರುವ ಮಹಿಳೆ. ಮಳೆಗಾಲದಲ್ಲಿ ಮರದ ಹಸಿ ಸೊಪ್ಪನ್ನು ಕೊಯ್ದು ಒಟ್ಟು ಮಾಡಿ ಕೊಟ್ಟಿಗೆಯ ಒಳಗಡೆ ದನಕರುಗಳು ಮಲಗುವ ಜಾಗದಲ್ಲಿ ಹರಡುವುದು. ಕೆಲ ದಿನಗಳ ನಂತರ ಅವುಗಳನ್ನು ಒಂದು ಗುಂಡಿಯಲ್ಲಿ ಸಂಗ್ರಹಿಸಿ ಗೊಬ್ಬರವನ್ನಾಗಿ ಪರಿವರ್ತಿಸುವುದು ಒಂದು ಪದ್ಧತಿ. ಅದೇ ರೀತಿ ಬೇಸಿಗೆಯಲ್ಲಿ ಹಸಿ ಸೊಪ್ಪಿನ ಬದಲಾಗಿ ಮರಗಳ ಕೆಳಗೆ ಒಣಗಿ ಉದುರಿರುವ ತರಗೆಲೆಗಳನ್ನು ಒಟ್ಟು ಮಾಡಿ ಜಲ್ಲೆ ಎಂದು ಕರೆಯುವ ಬಿದಿರಿನ ರಚನೆಯಲ್ಲಿ ತುಂಬಿಕೊಂಡು ಅದನ್ನು ಕೊಟ್ಟಿಗೆಯವರೆಗೆ ತಂದು ದನಕರುಗಳ ಕಾಲ ಕೆಳಗೆ ಹಾಕಲಾಗುತ್ತಿತ್ತು. ಹಾಗೆ ಜಲ್ಲೆಗಳಿಗೆ ತರಗೆಲೆಗಳನ್ನು ತುಂಬಿದಾಗ ಅದು ಭಾರವಾಗುವುದರಿಂದ ಒಬ್ಬರ ತಲೆಯ ಮೇಲೆ ಹೊತ್ತುಕೊಳ್ಳಲು ಇನ್ನೊಬ್ಬರ ಸಹಾಯದ ಅಗತ್ಯ ಬೀಳುತ್ತದೆ. ನೀವು ಈ ಶಿಲ್ಪದಲ್ಲಿ ನೋಡುತ್ತಿರುವುದು ಅದನ್ನೇ. ತರಗೆಲೆಗಳಿಂದ ತುಂಬಿದ ಜಲ್ಲೆಯನ್ನು ಮಹಿಳೆಯ ತಲೆಯ ಮೇಲಿಟ್ಟುಕೊಳ್ಳಲು ಒಬ್ಬ ಪುರುಷನು ಸಹಾಯ ಮಾಡುತ್ತಿರುವ ಸನ್ನಿವೇಶ ಇಲ್ಲಿದೆ. ಇದು ಇತ್ತೀಚಿನವರೆಗೂ ಮಲೆನಾಡಿನ ಹಳ್ಳಿಗಳ ಸರ್ವೇ ಸಾಧಾರಣ ದೃಶ್ಯವಾಗಿತ್ತು. ಇದನ್ನು ನಿತ್ಯ ಜೀವನದ ಅನುಭವದಲ್ಲಿ ಕಂಡುಕೊಂಡಿರುವ ಶಿಲ್ಪಿಯು ಅತ್ಯಂತ ಸೊಗಸಾಗಿ ಸಿಮೆಂಟ್ ಮಾಧ್ಯಮದಲ್ಲಿ ನಿರೂಪಿಸಿದ್ದಾರೆ. ಬ್ರಿಗೇಡ್ ಸಾಫ್ಟ್ವೇರ್ ಪಾರ್ಕ್ ಅಂಗಳದಲ್ಲಿರುವ ಬೆಂಗಳೂರಿನ ಪ್ರತಿಷ್ಠಿತ ಫಿಡೆಲಿಟಸ್ ಗ್ಯಾಲರಿಯು ಆಯೋಜಿಸಿರುವ ಮಲೆನಾಡಿನ ಮುಖಗಳು, ಶಿಲ್ಪಿ ಶ್ರೀ ಹೆಚ್.ಎನ್. ಕೃಷ್ಣಮೂರ್ತಿಯವರ ಶಿಲ್ಪ ಕಲಾಕೃತಿಗಳ ಪ್ರದರ್ಶನದಲ್ಲಿ ಪ್ರದರ್ಶಿಸಲು ಈ ಕಲಾಕೃತಿಯು ಆಯ್ಕೆಯಾಗಿದೆ. For more videos, subscribe and hit the bell icon.